पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844 ನಮಸ್ಕಾರ ನೀವು ನೋಡ್ತಿದ್ದೀರಾ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಜನವರಿ 30ನೇ ತಾರೀಕು ಶನಿ ಅಸ್ತಾಂಗತವಾಗಿದ್ದಾನೆ ಅಂತಂದರೆ ಶನಿಯನ್ನು ನಾವು ನ್ಯಾಯದ ದೇವರು ಅಂತ ಕರಿತೀವಿ ನಮ್ಮ ಕರ್ಮಕ್ಕೆ ತಕ್ಕಂಥ ಫಲವನ್ನು ಶನಿದೇವ ನೀಡ್ತಾನೆ ಅನ್ನುವಂಥದ್ದು ಅದರ ಜೊತೆಗೆ ಶನಿ ಅಸ್ತನಾಗಿರುವಂತಹ ಕಾರಣ ಎಲ್ಲ ರಾಶಿಯವರ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾನೆ ಕೆಲವೊಂದು ರಾಶಿಯವರ ಮೇಲೆ ವಿಶೇಷವಾಗಿ ಸ್ವಲ್ಪ ಕೆಟ್ಟ ಪ್ರಭಾವವನ್ನು ಬೀರ್ತಾನೆ ಅಂತ ಹೇಳಿ ಅಂದರೆ ಶನಿದೇವನನ್ನು ನಾವು ಮಂದಗ್ರಹ ಅಂತ ಕರಿತೀವಿ ಯಾಕಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡೋದಕ್ಕೆ 2.5 ವರ್ಷ ಸಮಯವನ್ನು ತೆಗೆದುಕೊಳ್ತಾನೆ ಶನಿ ಪರಮಾತ್ಮ ಈ ವರ್ಷ ಜನವರಿ 17ಕ್ಕೆ ಶನಿ ಕುಂಭರಾಶಿಗೆ ಸಂಚಾರವನ್ನು ಮಾಡಿದರು ಹಾಗಾಗಿ ಕೆಲವೇ ದಿನಗಳಲ್ಲಿ ಶನಿ ಅಸ್ತಂಗತನಾಗಿದ್ದಾರೆ ಅಂದರೆ ಜನವರಿ 30ಕ್ಕೆ ಶನಿಯು ಅಸ್ತಂಗತನಾಗಿದ್ದಾರೆ ಅಂಥೇಳಿ ಅಂದರೆ ಯಾವುದೇ ಗ್ರಹವು ಕೂಡ ಸೂರ್ಯನ ಸಮೀಪ ಬಂದಾಗ ಅಸ್ತಂಗತವಾಗತ್ತೆ ಅಂತ ಹೇಳ್ತೀವಿ ಈಗ ಶನಿಯು ಅಸ್ತಂಗತವಾಗಿರುವಂಥದ್ದು ಈ ಶನಿ ಅಸ್ತಂಗತವಾಗಿರೋದ್ರಿಂದ ಸ್ವಲ್ಪ ಒಳ್ಳೆಯ ಪ್ರಭಾವ ಇರೋದಿಲ್ಲ ಅಂತ ಹೇಳುವಂಥದ್ದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ತೋತ್ರವನ್ನು ತಿಳಿಸ್ಕೊಡ್ತೀನಿ ಆ ಸ್ತೋತ್ರವನ್ನು ಪ್ರತಿಯೊಬ್ಬರೂ ಕೂಡ ಪ್ರತಿದಿನವೂ ಕೂಡ 3 ಬಾರಿ ಪಾರಾಯಣ ಮಾಡುವಂಥದ್ದು ಅಥವಾ 9 ಬಾರಿ ಪಾರಾಯಣ ಮಾಡುವಂಥದ್ದು ಆ ಶನಿದೇವನ ಕೆಟ್ಟ ಪ್ರಭಾವಗಳು ನಿಮ್ಮ ಮೇಲೆ ಇದ್ದರೂ ಕೂಡ ಅದು ನಿಮಗೆ ತಾಗೋದಿಲ್ಲ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ಈ ಒಂದು ಸ್ತೋತ್ರವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಸ್ತೋತ್ರದ ಹೆಸರು ಶನಿ ಸ್ತೋತ್ರ ದ್ವಾದಶ ನಾಮ ಶನಿ ಸ್ತೋತ್ರ ಅಂತ ಹೇಳಿ ಈ ಸ್ತೋತ್ರವನ್ನು 3 ಬಾರಿ ಪ್ರತಿದಿನವೂ ಪಾರಾಯಣ ಮಾಡುವಂಥದ್ದು ಇಲ್ಲ 9 ಬಾರಿ ಪಾರಾಯಣ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಪ್ರತಿದಿನವೂ ಪ್ರತಿಯೊಬ್ಬರೂ ಕೂಡ ಈ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು ತುಂಬ ಒಳ್ಳೆಯದು ಹಾಗಾಗಿ ಈ ಸ್ತೋತ್ರವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕಿರ್ತೀನಿ ನಾನು ಒಮ್ಮೆ ಅದನ್ನು ಹೇಳಿ ನಿಮಗೆ ತಿಳಿಸ್ತೀನಿ ಪ್ರತಿಯೊಬ್ಬರೂ ಕೂಡ ನೀವು ಈ ಸ್ತೋತ್ರ ಪಾರಾಯಣವನ್ನು ಮಾಡಬೇಕು ಸೊ ಈ ಸ್ತೋತ್ರ ಹೇಗೆ ಬರುತ್ತೆ ಅನ್ನೋದಾದರೆ ಓಂ ಶನೈಶ್ಚರಃ ಸ್ವಧಾಕಾರಿ ಛಾಯಾ ಭೂಹು ಸೂರ್ಯನಂದನಃ ಮಾರ್ತಂಡಜೋ ಯಮಃ ಸೌರಿ ಪಂಗುಶ್ಚ ಗ್ರಹನಾಯಕಃ ಬ್ರಹ್ಮಣ್ಯೋ ಕ್ರೂರಧರ್ಮಜ್ಞೋ ನೀಲವರ್ಣೋಂಜನಧ್ಯುತಿ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಃ ಯಃ ಪಟೇನ್ನರಃ ತಸ್ಯ ಪೀಡಾಂ ನ ಚೈವಾಹಂ ಕರಿಷ್ಯಾಮಿ ನ ಸಂಶಯಃ ಗೋಚರೇ ಜನ್ಮ ಲಗ್ನೇಷು ವಾಪಸ್ವಂತರ್ಧ ಶಾಸು ಚ ಅಂತ ಹೇಳಿ ತುಂಬ ಸರಳವಾಗಿ 3 ಪ್ಯಾರ ಇರುವಂಥದ್ದು ಸ್ನೇಹಿತರೆ ಈ ಶನಿಯ ಒಂದು ದ್ವಾದಶ ನಾಮಗಳು ಈ ಸ್ತೋತ್ರವನ್ನು ತ್ರಿಸಂಧ್ಯ ಕಾಲದಲ್ಲಿ ನೀವು ಪಾರಾಯಣವನ್ನು ಮಾಡುವಂಥದ್ದು ಶನಿಯ ದೋಷಗಳಿಂದ ನಿಮಗೆ ಮುಕ್ತಿಯನ್ನು ನೀಡುತ್ತೆ ಅಂತ ಹೇಳ್ತೀವಿ ಈಗಲೇ ಅಲ್ಲದೆ ಯಾರಿಗೆಲ್ಲ ಜಾತಕದಲ್ಲಿ ಶನಿದೋಷ ಇದೆ ಅವರೂ ಕೂಡ ಈ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡುವಂಥದ್ದು ತುಂಬಾ ಒಳ್ಳೆಯದು ಹಾಗಾಗಿ ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರೂ ಕೂಡ ತಪ್ಪದೇ ಈ ಸ್ತೋತ್ರ ಪಾರಾಯಣವನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಹಾಗಾಗಿ ಈ ಶನಿ ಅಸ್ತಂಗತವಾಗಿರುವಂತಹ ಕಾರಣ ಎಲ್ಲರೂ ಕೂಡ ತುಂಬ ಜಾಗ್ರತೆಯಿಂದ ಇರಬೇಕು ಅದರಲ್ಲೂ ಕೆಲವು ರಾಶಿಯವರು ವಿಶೇಷವಾಗಿ ಜಾಗ್ರತೆಯಿಂದ ಇರಬೇಕು ಅಂದರೆ ಮಿಥುನ ರಾಶಿಯವರು ಕರ್ಕ ರಾಶಿಯವರು ಸಿಂಹ ರಾಶಿಯವರು ಧನುರ್ ರಾಶಿಯವರು ಮತ್ತು
ಕುಂಭರಾಶಿಯವರು ಮೀನ ರಾಶಿಯವರು ಈ ರಾಶಿಯವರು ವಿಶೇಷವಾಗಿ ಸ್ವಲ್ಪ ಜೋಪಾನವಾಗಿರುವಂಥದ್ದು ತುಂಬಾನೇ ಒಳ್ಳೆಯದು ಹಾಗಾಗಿ ಈ ಸ್ತೋತ್ರ ಪಾರಾಯಣವನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಿ ಈ ರಾಶಿಯವರು ಅಂತಾನೇ ಅಲ್ಲ ಪ್ರತಿಯೊಬ್ಬರು ಈ ಸ್ತೋತ್ರ ಪಾರಾಯಣವನ್ನು ಮಾಡುವಂಥದ್ದು ಕೂಡ ನಿಮಗೆ ತುಂಬಾನೇ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ಪುಟ್ಟ ಮಕ್ಕಳಿರ್ತಾರೆ ಅವರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಅವರ ಪರವಾಗಿ ನೀವು ಪಾರಾಯಣ ಮಾಡಿದಾಗ ನೀವು ಪಾರಾಯಣ ಮಾಡಿದಂತಹ ಪುಣ್ಯಫಲ ನಿಮ್ಮ ಮಕ್ಕಳಿಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು ವಿಶೇಷತೆ ಸೊ ಪ್ರತಿಯೊಬ್ಬರು ಈ ಸ್ತೋತ್ರ ಪಾರಾಯಣವನ್ನು ಮಾಡ್ತೀರಾ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ